ನಮಸ್ಕಾರ, ನಾನು ಶಬರೀಶ್. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಕನ್ನಡ ಫುಡ್ ಚಾನೆಲ್. ಇವತ್ತೊಂದು ಬ್ರೇಕ್ಫಾಸ್ಟ್ ಟೈಮ್ ಗೈಸ್. ಎಲ್ಲಿ ಬಂದಿದ್ದೀವಿ ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಹೆಗ್ನಹಳ್ಳಿ ಕ್ರಾಸ್ ಹತ್ರ ಇರೋ ಹೋಟೆಲ್ ಟೀ ಪಾಸಿಟಿವ್. ಇಲ್ಲೊಂದು ನಾನು ಲಾಸ್ಟಾಗಿ 50 rupees ಅನ್ಲಿಮಿಟೆಡ್ ವೆಜಿಟೇರಿಯನ್ ಊಟ ಟ್ರೈ ಮಾಡ್ತೀನಿ. ಸೊ ಆಗಲೇ ಹೇಳಿದ್ರು ಬ್ರದರ್ ಬ್ರೇಕ್ಫಾಸ್ಟ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಇಲ್ಲೇನು ಸ್ಪೆಷಲ್ ಅಂದರೆ ನಮ್ಮ ಸಿಟಿ ನಗರಪೇಟೆಯಲ್ಲಿ ಪುಡಿ ಇಡ್ಲಿ, ಪುಡಿ ದೋಸೆ, ಪುಡಿ ರೈಸ್ ಎಲ್ಲ ಸಿಕ್ಕಾಬಿಡೆ ಪಾಪ್ಯುಲರ್. ಅದೇ ಐಟಮ್ ಇಲ್ಲಿ ಸೇಲ್ ಮಾಡ್ತಾರೆ ಒಂದು ಒಳ್ಳೆ ಪ್ರೈಸಲ್ಲಿ. ಸೊ ಬಂದಿದ್ವಿ, ಜೊತೆಗೆ ತಂದೂರಿ ಚಾ ಅಂತೂ ಸಿಕ್ಕಾಬಿಡೆ ಪಾಪ್ಯುಲರ್ ಗೈಸ್. ಬೆಳಿಗ್ಗೆ ಟೈಮು ಬ್ರೇಕ್ಫಾಸ್ಟು ಬಿಸಿ ಬಿಸಿ ಟಿಫನ್ ತಿನ್ನೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೋದಾಗ ನೋಡಿದ್ರೆ ಲೈಕ್ ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲಿ ಸ್ಟಾರ್ಟ್ ಬನ್ನಿ ಹೋಗೋಣ. ತುಪ್ಪದ ಪೊಡಿ ಇಡ್ಲಿ. ಇಡ್ಲಿ ಅಂತ ನೋಡೋಕೆ ಸಿಕ್ಕಾಬಿಟ್ಟೆ ಟೆಂಪ್ಟಿಂಗ್ ಆಗಿದೆ. ಅಷ್ಟು ಪೊಡಿ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಅದಕ್ಕೆ ಕೆಂಪು ಚಟ್ನಿ ಜೊತೆಗೆ ಗಟ್ಟಿ ಚಟ್ನಿ ಕೊಡಿದ್ದಾರೆ ಗೈಸ. ಲುಕ್ ಅಟ್ ದಿಸ್ ಹೇಗಿದೆ ಅಂತ. ಪೊಡಿ ಫ್ಲೇವರ್ ಅಂತ ಅಷ್ಟು ಡಾಮಿನೇಟ್ ಮಾಡುತ್ತೆ. ಇಡ್ಲಿ ಒಂದು ಸೋವರ್ ಸಾಫ್ಟ್ ಇರಲ್ಲ, ಒಂದು ನಾರ್ಮಲ್ ಇಡ್ಲಿನೇ. ಬಟ್ ಆ ಪುಡಿ ಹಾಕಿ ಈರುಳ್ಳಿ ಹಾಕಿದಾರಲ್ಲ, ಕ್ಲಾಸ್ ಆಗಿದೆ. ಈರುಳ್ಳಿ ಒಂದು ಬ್ಯಾಗ್ ಸಿಕ್ಕಿದಾಗ ಲೈಟಾಗಿ ಒಂದು ಕ್ರಂಚ್ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಪುಡಿ ಗೈಸ್ ಮೇಯ್ನಾಗಿ ನಾವು ಡಾಮಿನೇಟ್ ಮಾಡಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ತುಪ್ಪ ಹಾಕಿದಾರಲ್ಲ, ಫುಲ್ ಆ್ಯಂಡ್ ಫುಲ್ ಆ ಪುಡಿ ತುಪ್ಪ ಒನ್ ಆಫ್ ದ ಬೆಸ್ಟ್ ಮಿಕ್ಸ್ಚರ್ ಅಂತಲೇ ಹೇಳ್ತೀನಿ. ಒಂದು ಲೈಟಾಗಿ ಗ್ರೇವಿ ಶೇಡ್ ಕೊಟ್ಟು ಒಂದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಟೊಮೆಟೊ ಚಟ್ನಿ ಲೈಟಾಗಿ ಆ ಟ್ಯಾಂಗಿ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ. ಶೇಡು ಚಟ್ನಿ ಒಂದು ಓಕೆ ಗಾಸ್ ಚೆನ್ನಾಗಿದೆ. ಬಟ್ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಆ ಪುಡಿ ಫ್ಲೇವರ್ ಉಂಟು. ಆ ಪುಡಿ ಫ್ಲೇವರ್ ಈರುಳ್ಳಿ ಜಾಸ್ತಿ ಹಾಕಿದ್ರಲ್ಲ ಅದೇ ಒಂದು ಟಾಪ್ ನೋಟ್ಸ್ಗೆ ಟೇಸ್ಟ್ ಕೊಡ್ತಾ ಇರೋದು. ಹುಳಿ ಇಷ್ಟ ಆಗೋರು ಅದನ್ನು ಟ್ರೈ ಮಾಡಿ. ಓವರ್ ತಿಕ್ ಇರಲ್ಲ, ಓವರ್ ನೀರು ತರೋ ಇರಲ್ಲ, ಕರೆಕ್ಟಾಗಿ ಒಂದು ಲೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಸೂಪರಾಗಿ ಕೊಟ್ಟಿರೋ ಚಟ್ನಿ. ನನಗಂತೂ ಈ ಕೆಂಪು ಚಟ್ನಿಗಿಂತ ತೆಂಗಿನಕಾಯಿ ಚಟ್ನಿ ಸಿಗಾಬಿಡ ಇಷ್ಟ ಆಗುತ್ತೆ ಗೈಸು. ಓವರಾಲಾಗಿ ನೀವು ಇಲ್ಲಿ ಬಂದರೆ ಪುಡಿ ಇಡ್ಲಿ ನಿಮ್ಗೆ ಇಷ್ಟ ಆಯಿತು, ಪುಡಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಷ್ಟ ಆಗಬೇಕಂದ್ರೆ ಜಸ್ಟ್ ಆರ್ಡರ್ ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಸೊ ಗೈಸ್ ಇವತ್ತು ನಮ್ಮ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಅವ್ರ ಥರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಹಾಯ್ ಸರ್, ನೀವು ಹೆಸರು? ಸರ್ ವಿವೇಕ್ ಅಂತ ಸರ್. ಓಕೆ, ಹೋಟೆಲ್ ಟೀ ಪಾಸಿಟಿವ್ ಹೇಗೆ ಹೆಸರು ಮತ್ತು ಏನು ಕಾನ್ಸೆಪ್ಟ್? ಇಲ್ಲ ಸರ್, ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು, ಒಂದು ಸ್ಪೆಷಲ್ ಟೀ ಕೊಡಬೇಕು ಏರಿಯಾದಲ್ಲಿ ಎಲ್ಲೂ ಇಲ್ಲ, ತಂದೂರಿ ಟೀ ಕೊಟ್ಟು ಮಾಡಬೇಕು ಅಂತ ನಾವು ಮಾಡಿದ್ದು. ಓಕೆ, ಜೊತೆ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಐಡಿಯಾ. ಬ್ರೇಕ್ಫಾಸ್ಟ್ ಯಾಕಂದ್ರೆ ಟೀ ಅಂದರೆ ನಾಷ್ಟ ಆದಮೇಲೆ ಟೀ ಅಂತ ಕಾನ್ಸೆಪ್ಟ್ ಅಂತ. ಓಕೆ, ಡಿಫ್ರೆಂಟಾಗಿ ಯುನೀಕ್ ಆಗಿರಲಿ, ಕಾಂಪಿಟೇಷನ್ ಯಾವುದು ಬಂದ್ರೂ ನಮಗೆ ತೊಂದರೆ ಆಗಬಾರ್ದು ಅಂತ ಯುನೀಕ್ ಇದರಲ್ಲಿ ಮೆನುವಲ್ಲಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಅದೇ ಥರ ಈಗ ಮೀಲ್ಸ್ ಕಂಟಿನ್ಯೂ ಆಗಿದೆ, ಸೊ ನಡೀತದೆ ಸರ್ ಚೆನ್ನಾಗಿ. ಓಕೆ, ಮತ್ತು ಈ ಪುಡಿ ಐಟಮ್ ಎಲ್ಲ ನಮ್ಮ ಸಿಟಿ ನಗರಪೇಟೆಯಲ್ಲಿ ಸಿಕ್ಕಾಬಿಟ್ಟೆ ಪಾಪ್ಯುಲರ್. ಹೌದು, ಸೊ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಹೇಗೆ, ಬಟ್ ಈ ಪ್ರೈಸಿಗೆ ಕೊಡಬೇಕಂತ ಹೇಗೆ ಸರ್? ಅಂದರೆ ನಮ್ಮ ಜೊತೆ ನಮ್ಮ ಮೈನ್ ಕುಕ್ ಇದ್ದಾರೆ, ಫ್ಯಾಮಿಲಿ ಥರ ಇದೆ ನಾವೆಲ್ಲ. ಓಕೆ, ಅವ್ರು ನಮ್ಮ ಆಲ್ಮೋಸ್ಟ್ 5-6 ವರ್ಷದಿಂದ ನಾವು ಒನ್ ಡೇ ಈ ಫೀಲ್ಡಲ್ಲಿ ಹೋಗಿದ್ದು ಒಬ್ಬರೇ ಇದ್ದಾರೆ ಸ್ಟಾಫ್. ಓಕೆ, ಅವರು ನಗರಪೇಟೆಯಲ್ಲಿ ಮತ್ತು ಕಬ್ಬನ್ಪೇಟೆಯಲ್ಲಿ ಕೆಲಸ ಮಾಡಿದವರು. ಓಕೆ, ಬೇಸಿಕಲಿ ಪುಡಿ ಎಲ್ಲ ಸ್ಟಾರ್ಟ್ ಮಾಡಿದಾಗ ಯಾವ ಟ್ರೆಂಡ್ ಬಂತೋ ಆ ಟೈಮಿಂದನೂ ಇದ್ದವರು. ಓಕೆ, ಇಲ್ಲಿ ಯಾಕಿಲ್ಲ ಮಾಡ್ತೀನಲ್ಲ ಮಾಡೋಣ ಅಂತ ಅಂದ್ರು. ಓಕೆ, ಮಾಡಿ ಅಂತ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಟರೆ ಅವ್ರು ಏನಾದರೂ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಸೊ ಟ್ರೈ ಮಾಡ್ತಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಓಕೆ, ನಾವು ತಿಂದರೆ ನಮಗೂ ಲೈಕ್ ಆಯಿತು. ಸೊ ಈ ಪುಡಿ ದೋಸೆ ಇದೆಲ್ಲ ಸಿಟಿ ಕಡೆ ಮಾತ್ರ ಆಗಿ ಇಲ್ಲ ಮಾಡೋಣ ನಮ್ಮ ಏರಿಯಾದಲ್ಲಿ ಮಾಡೋಣ ಬಿಡಿ ಅಂತ ಮಾಡಿದ್ದೀವಿ ಸರ್. ಓಕೆ, ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀನಿ. ಇಟ್ಸ್ ಎನ್ ರಾಗಿ ಮಸಾಲ ದೋಸೆ. ಪ್ಲೇಟ್ಗೆ 2 ದೋಸೆ ಬರುತ್ತೆ, ಅದಕ್ಕೆ ಸಾಗು ಜೊತೆಗೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ಗೈಸ. ಲುಕ್ ಅಟ್ ದಿಸ್ ಹೇಗಿದೆ ಅಂತ.
ಕ್ಲಾಸ್ ಆಗಿದೆ. ಬಂದರೆ ನಾರ್ಮಲ್ ಚಟ್ನಿಗೇನೆ ಗಡಿ ಚಟ್ನಿ ತೊಗೊಳ್ಳಿ, ಜ್ಯೂಸಿಯಾಗಿ ಒಂಥರ ಕ್ರೀಮಿಯಾಗಿದೆ ಚಟ್ನಿ, ಅಂತೂ ಕ್ಲಾಸ್ ಅಂತ ಹೇಳ್ಬೋದು. ದೋಸೆ ಟೇಸ್ಟ್ ಅಂತೂ ಸ್ಲೈಟಾಗಿ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ, ರಾಗಿ ದೋಸೆ ಎಲ್ಲ ಸ್ವಲ್ಪ ಸೇಡ್ ಆ ಥರ ಬರುತ್ತೆ. ಬಟ್ ಇದಕ್ಕೂ ಆ ಪುಡಿ ಹಾಕಿದ್ದಾರೆ, ಆ ಸ್ಪೈಸ್ನೆಸ್ ಅಂತೂ ಲೈಟಾಗಿ ಆನ್ ಪಾಯಿಂಟಿಗೆ ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇದೊಂದು ಒಂಥರ ವೆಯ್ಟ್ ಪ್ರಾಡಕ್ಟ್ ಗೈಸ್, ಸಿಕ್ಕಾಪಟ್ಟೆ ವೆಯ್ಟ್ ಆದಂಗೆ ಅನಿಸ್ತಾ ಇದೆ ತಿನ್ಬೇಕಾದ್ರೆ. ಎರಡು ದೋಸೆ ತಿನ್ಬಿಟ್ಟೆ ಗ್ಯಾರಂಟಿ ಹೊಟ್ಟೆ ಒಂದು ಫುಲ್ಲು. ಇವಾಗ ಸಾಗು ಕೊಟ್ಟಿದ್ದಾರೆ, ಅದ್ರ ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ. ತಗೊಂಡು ಸಾಗು ಲೈಟ್ ದಾಲ್ ಶೇಡು, ಜೊತೆಗೆ ಆ ಸೊಪ್ಸಾರ್ ಯಾವ ಥರ ಶೇಡ್ ಬರುತ್ತೋ ಆ ಪಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಸೊ ಆ ಶೇಡ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಬಟ್ ಒಂದು ಸ್ವೀಟ್ ಡಿಶ್ ಆಗಿ ಒಂಥರ ಒಳ್ಳೆ ಸಾಂಬಾರ್ ಥರ ಹೇಳ್ಬೋದು, ಸಾಗು ಥರ ಅನಿಸ್ತಾ ಇಲ್ಲ ನನಗೆ. ದೋಸೆ ಒಂದು ಸ್ಲೈಟ್ ಶೇಡ್ ಹೋಗಿ ಈ ರವೆ ದೋಸೆ ಬರುತ್ತಲ್ಲ ಆ ಥರ ಒಂದು ಶೇಡ್ ಬರುತ್ತೆ. ಬಟ್ ಬೈಟ್ ಮಾಡ್ತಾನೆ ಇದ್ರಿ, ಕಾರ್ನರ್ಸ್ ಬರುತ್ತಲ್ಲ ಲೈಟ್ ಕಾರ್ನರ್ಸ್ ಎಲ್ಲ ಕ್ರಿಸ್ಪಿ ಟೆಕ್ಸ್ಚರು ಒಂಥರ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತಿಂದಾಗ ಒಂಥರ ನೆಕ್ಸ್ಟ್ ಟೇಸ್ಟ್ ಅಂತ ಗೈಸ್. ಇದೊಂದು ಯಾರಿಗಾದ ನಿಮಗೆ ರಾಗಿ ಇಷ್ಟ ಆದರೆ ಖಂಡಿತ ಬಂದು ಟ್ರೈ ಮಾಡಿ, ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ನನಗೆ ಒಂಥರ ವೆಯ್ಟ್ ಫೀಲಿಂಗು, ಒಂದು ಒಳ್ಳೆ ದೋಸೆ ಮಸಾಲ ದೋಸೆ. ನೆಕ್ಸ್ಟು ಲಾಸ್ಟ್ ಐಟಮ್ ದಟ್ ಈಸ್ ಪುಡಿ ರೈಸ್. ಪುಡಿ ರೈಸ್ ಅಂತೂ ನಾನು ಲಾಸ್ಟ್ ನಗರತ್ಪೇಟೆ ತಿಂದಿದ್ದು. ಸೊ ಇಲ್ಲಿ ಹೇಳಿದೆ ಓನರ್ ಅವರು ಇದನ್ನು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರು, ಆದರೂ ಆರ್ಡರ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಪುಡಿ ರೈಸು ಜೊತೆಗೆ ಚಟ್ನಿ, ಮತ್ತು ನೀವು ಈ ಲಂಚ್ ಟೈಮ್ ಆ ಥರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದರೆ ಬದನೇಕಾಯಿ ಎಣ್ಣೆ ಕೊಡ್ತಾರೆ. ಎಸ್ ಲುಕ್ ಅಟ್ ದಿಸ್ ಹೇಗಿದೆ ಅಂತ. ಫಸ್ಟ್ ಪ್ಲೇಟ್ಗೆ ಗ್ಯಾರಂಟಿ ಮಿಕ್ಸ್ ಸ್ಪಾರ್ಕ್ ಆಗೋದು ಆ ಬಿರಿಯಾನಿ ಫ್ಲೇವರ್ ರೈಸ್, ಬಿರಿಯಾನಿ ವೆರೈಟಿ ರೈಸ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಚಿತ್ರಾನ್ನಲ್ಲಿ ಕೊಡಿ ತುಪ್ಪಲ್ಲಿ ಹಾಕಿ ತವಾಲಿ ಮಿಕ್ಸ್ ಮಾಡಿ ಫುಲ್ ಫುಲ್ ಫ್ಲೇವರಾಗಿ ಕೊಡ್ತಾರೆ, ಅರೋಮ್ಯಾಟಿಕ್ಗೆ ಕ್ಲಾಸ್ ಆಗಿದೆ. ರೈಸ್ ಅಂತೂ ಫುಲ್ ಅಂಡ್ ಫುಲ್ ಬಿಡಿ ಬಿಡಿ ಬಾಯಿಗೆ ಈರುಳ್ಳಿ ಯಾವಾಗ ಅವಾಗ ಸಿಗ್ತಾ ಇರುತ್ತೆ. ಆ ಕ್ರಿಸ್ಪಿ ಕ್ರಂಚು ಅಂತೂ ಕ್ಲಾಸಿ ಟೇಸ್ಟು. ಬೆಸ್ಟ್ ರೈಸ್ ತಿಂತಾ ತಿಂತಾ ತಿಂದರೆ ನಿಮ್ಗೆ ಫುಲ್ ರೈಸ್ ಫ್ಲೇವರೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನನಗಂತೂ ತಿಂದಿದ್ದ ಮೂರಲ್ಲಿ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟು ಇಡ್ಲಿ, ಅದಾದಮೇಲೆ ರಾಗಿ ದೋಸೆ. ನೀವು ಈ ಲಂಚ್ ಟೈಮ್ ಹತ್ರ ಹತ್ರ ಬಂದರೆ ಇದಕ್ಕೆ ಸಾಗು ಇದೆ ಬದನೇಕಾಯಿ ಎಣ್ಣೆ ಕೊಡ್ತಾರೆ, ಮಧ್ಯಾಹ್ನಕ್ಕೆ ಅದು ಮಾಡಿದರೆ ಇದದು ಕೊಡ್ತಾರೆ. ಸೊ ನನಗೆ ಸಿಕ್ಕಿದೆ, ಅದ್ರ ಜೊತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಬದನೇಕಾಯಿ ಒಂದು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು, ಸಿಕ್ಕಾಪಟ್ಟೆ ಗಟ್ಟಿ ಇದೆ, ಕಟ್ಟೆ ಮಾಡೋಕ್ಕಾಗಿಲ್ಲ. ಬಟ್ ಆ ಗ್ರೇವಿ ಒಂದು ಅಲ್ಟಿಮೇಟು, ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಒಂದು ಒಳ್ಳೆ ಫ್ಲೇವರ್ ಕೊಟ್ಟು ಸಖತ್ತಾಗಿಬಿಡುತ್ತೆ. ಈ ಲೋಕಲಲ್ಲಿ ಯಾರಾದರೂ ಟ್ರೈ ಮಾಡಿದರೆ ಜಸ್ಟ್ ಕಾಲ್ ಮೀ ಹೇಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಜಾಗ ಚಿಕ್ಕದಾಗಿದ್ದು, ಟೇಸ್ಟ್ ಅಂತೂ ಗ್ಯಾರಂಟಿ ನೀವು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದರ ಪ್ರೈಸಸ್ಸು ಅಡ್ರೆಸ್ಸು ಗೂಗಲಿಕ್ಕೆಲ್ಲ ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡ್ತೀನಿ, ಜಸ್ಟ್ ಒನ್ ಚೆಕ್ ಇಟ್ ಔಟ್. ಮತ್ತು ಇಲ್ಲಿ ಕಾಫಿ ಟೀ ಐಟಮ್ ನೋಡಿದ್ರೆ ಅದೇ ಒಂದು 10-12 ಐಟಮ್ ಥರ ಇಟ್ಟಿದ್ದೀರಾ. ಸೊ ಅದು ಏನಕ್ಕೆ ಆ ಥರ ಬರುತ್ತೆ? ಚಾಕ್ಲೇಟ್ ಕಾಫಿ ಹೇಳಿದ್ರು, ತಂದೂರಿ ಚಾಯಿ, ಸೊ ಅದು ಏನಕ್ಕೆ ಇಷ್ಟು ವೆರೈಟಿ ಸರ್? ಅಂದರೆ ಜನರಲ್ಲಾಗಿ ಹೋಗಿದ ತಕ್ಷಣ ಟೀ ಕೊಡಿ ಅಂತ ಕಾಂಡಿಮೆಂಟ್ಸ್ ಎಲ್ಲ ಕೇಳ್ತಾರೆ.
ಟಿ ಅಂಗಡಿ ಕೂಡ ಒಂದು ಬಿಡಿಸಲು ಎಲ್ಲ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಎಲ್ಲ ಈ ತರ ಆಗ್ಬಿಟ್ಟಿದೆ. ಅನ್ಕೊಂಡು ಟೀಗೆ ಒಂದು ಸ್ಪೆಷಲ್ ಏನಿರಬೇಕು ಏನ್ರಿ, ಇಲ್ಲೇನ್ರಿ ಸ್ಪೆಷಲ್ ಅಂದ್ರೆ ತಂದೂರಿ ಟೀ ಇದೆ, ನಾರ್ಮಲ್ ಟೀ ಇದೆ, ಬೆಲ್ಲ ಟೀ ಇದೆ, ಆ ತರ ಕಷಾಯ ಕೊಡ್ತೀವಿ. ಯಾಕಂದ್ರೆ ಈ ಟೈಮಲ್ಲಿ ಕಷಾಯ ತುಂಬಾ ಇಂಪಾರ್ಟೆಂಟ್ ಆಗೋಗಿತ್ತು ಕರೋನಾ ಬಂದು. ಅದಾದ್ಮೇಲೆ ಚಾಕ್ಲೇಟ್ ಕಾಫಿ ಮುಂಚೆ ಮಾಡ್ತಾ ಇದ್ವಿ, ಸೊ ಅದು ಕಂಟಿನ್ಯೂ ಆಯಿತು. ಚಾಕೋ ಮಿಲ್ಕ್ ಕೇಳ್ತಾರೆ ಕೆಲವರು, ಮಕ್ಕಳು ಬಂದಾಗ ಚಾಕ್ಲೇಟ್ ಮಿಲ್ಕ್ ಕೊಡಿ ಅಂತ. ಆ ಥರ ಮೆನು ಬರ್ತಾ ಹೋಯ್ತು. ಅದ್ರ ಜೊತೆ ಜೊತೆಗೆ ನಾರ್ಮಲ್ ಏನು ಕೊಡ್ತೀವೋ ಟೀ ಕಾಫಿ ಬೆಲೆ ಬೋರ್ಮಿಟಾ ಬಾದಾಮ್ ಮಿಲ್ಕು ಇದಕ್ಕೂ ಸ್ಟಿಕ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಒಂದು 50 ವರ್ಷ ಮೇಲೆ ಇರೋಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ, ಏನಂಗೆ ಏನು ಕೊಡ್ಬೇಡ ಟೀ ಕೊಡಪ್ಪ ಅಂತ. ಸೊ ಎರಡು ಇರಬೇಕು, ಎರಡು ಜನರೇಷನ್ ಮ್ಯಾಚಪ್ ಮಾಡೋಣ ಅಂದ್ಬಿಟ್ಟು ನಮ್ದು ಐಡಿಯಾ ಹಿಂಗೆ ಮಾಡಿದ್ವಿ ಸರ್. ಓಕೆ, ಮತ್ತೆ ಅದರ ಟೈಮಿಂಗ್ಸು ವಾರದಲ್ಲಿ ಎಷ್ಟು ದಿವಸ ಹೋಗ್ಬೋದು ಸರ್? 7-7 ದಿನ ಓಪನ್ ಇರುತ್ತೆ, ರಜೆ ಇಲ್ಲ. ಆಯುಧ ಪೂಜೆ ವಿಜಯದಶಮಿ ಎರಡು ದಿನ ಬಿಟ್ಟರೆ ವರ್ಷದಲ್ಲಿ ರಜಾ ಅಂತ ಇರಲ್ಲ. ಬಟ್ ಭಾನುವಾರ ಮಧ್ಯಾಹ್ನ ಮೀನ್ಸ್ ಇರಲ್ಲ, ಯಾಕಂದ್ರೆ ಟಿಫನ್ ಮಾಡ್ತಾ ಇರ್ತೀವಲ್ಲ, ಟಿಫನ್ 7-11 ದಾಟ್ಬಿಡುತ್ತದೆ. ಸ್ವಲ್ಪ ಕಸ್ಟಮರ್ಸ್ ನಾವು ಮೈಂಟೈನ್ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಸ್ವಲ್ಪ ವಾರದಲ್ಲಿ ಒಂದಿನ ನೀಟಾಗಿ ಪೆಸ್ಟ್ ಕಂಟ್ರೋಲ್ ಏನಾದ್ರು ಇದ್ರೆ ಆ ಟೈಮ್ ಮಾಡಿಸ್ತೀವಿ, ಅಥವಾ ಕ್ಲೀನಿಂಗ್ ಇದ್ರೆ ಮಾಡಿಸ್ತೀವಿ. ಅವ್ರಿಗೂ ಒಂದು ರೆಸ್ಟ್ ಆಗಬೇಕು, ಅದಕ್ಕೆ ಭಾನುವಾರ ಮಾತ್ರ ಆಫ್ ಡೇ, ಅವಾಗ ಬರೀ ಬ್ರೇಕ್ಫಾಸ್ಟು. ಮಿಕ್ಕಿ ದಿನ ಎಲ್ಲ ಮಾಮೂಲಿ ಇರುತ್ತೆ, 7-7:30 ಎಲ್ಲ ರೆಡಿ ಇರುತ್ತೆ. 12:30 ಆಲ್ಮೋಸ್ಟ್ ಟಿಫನ್ ಐಟಮು, 12:30 4:00-5:00 ಹಾಫ್ ಅನ್ ಅವರ್ ನೀಟಾಗಿ ಅರ್ಧ ಶಟರ್ ಕ್ಲೋಸ್ ಮಾಡಿ ಕ್ಲೀನ್ ಮಾಡ್ಕೊಂತೀವಿ. ಅದಾದ್ರೆ ಮತ್ತೆ 4:00 ಮುಂದೆ ಟೀ ಕಾಫಿ ಸ್ನಾಕ್ಸ್ ಬಿಸ್ಕೆಟ್ಸ್ ವೆರೈಟಿ ಇದು, ಬಜ್ಜಿ, ಆಮೇಲೆ ದೋಸೆ ಐಟಮು, ಪಡ್ಡು ಎಲ್ಲ ಇರುತ್ತೆ. ಚಾಟ್ಸ್ ಬರ್ತಾರೆ, ಚಾಟ್ಸ್ ಈಗ ನಮ್ಮ ರಿಲೇಟಿವ್ ಅಲ್ಲ ಆಗ್ತಾರೆ, ಅವ್ರ ತಗ ತಗೊಂಡು ಹೋಗ್ತಾರೆ. ಆ ಥರ ಒಂದವ್ರದೇನಿಲ್ಲ, ಬಟ್ ಅವ್ರು ಚಾಟ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಆ ಕಡೆ ಜಾಗ ಕೊಟ್ಟಿದ್ವಿ. ಓಕೆ ಸರ್. ಫೈನಲಿ ಎಂಡಿಗೆ ಬಂದಾಯಿತು, ಒಂದು ಬೆಸ್ಟ್ ಬ್ರೇಕ್ಫಾಸ್ಟು, ಅದರಲ್ಲೂ ಈಗ ಲಾಸ್ಟು ತಂದೂರಿ ಚಾಯ್. ಗೈಸ್, ಫಸ್ಟ್ ಆಫ್ ಆಲ್ ಈ ಅಂಗಡಿ ಸ್ಟಾರ್ಟ್ ಮಾಡಿದೆ ಈ ಚಾಯ್ಗೋಸ್ಕರನೇ, ಅಂಗಡಿ ಹೆಸರು ಟೀ ಪಾಸಿಟಿವ್ ಅಲ್ಲ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟು, ಅದಾದಮೇಲೆ ಲಂಚು, ಸುಮಾರು ಐಟಮ್ಗಳಿದೆ. ಮಡಕೆ ತಂದೂರಿ, ಆ ಘಮ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಟೀ, ಒಂದು ಬೇಸಿಕ್ ಟೀ ಮಾಡ್ತಾರಲ್ಲ ಬಿಸಿ 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 ಟೀ, ಅದರ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿನೇ ಗೊತ್ತಾಗುತ್ತೆ. ಎರಡು ಮಿಕ್ಸ್ ಆದಾಗ ಒಂಥರ ಡಿಫ್ರೆಂಟ್ ಫ್ಲೇವರು, ಬಟ್ ಒಂದು ಕ್ಲೀನ್ ಎಂಡಿಂಗ್ ಆಗಿರುತ್ತೆ ಇದೊಂದು ತೊಗೊಂಡ್ರೆ ನೀವು. ಬೆಸ್ಟ್ ಗೈಸ್, ಒಂದು ಒಳ್ಳೆ ಫ್ಲೇವರು ಈ ಏಲಕ್ಕಿ ಗಿಲಕ್ಕಿ ಎಲ್ಲ ಹಾಕಿರ್ತಾರಲ್ಲ ಈ ಟೀಯಲ್ಲಿ, ಆ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ. ಸೂಪರ್ವಾಗಿದೆ. ನೀವೇನು ತಿಂತಿರೋ ಗೊತ್ತಿಲ್ಲ, ತಿಂಡಿ ಆದಮೇಲೆ ಒಂದು ಲಾಸ್ಟ್ ಚಂದದ ತಂದೂರಿ ಚಾಯ್ ಅಂತೂ ಮಿಸ್ ಮಾಡಬೇಡಿ. ಅದು ಕೂಡ ಜಸ್ಟ್ ಒಂದು 12:30 ಒಳಗೆ ಬಂದರೆ ತಂದೂರಿ ಚಾಯ್ ಸಿಗುತ್ತೆ, ಇಲ್ಲಾಂದರೆ ಟೋಟಲ್ ಐಟಮ್ ಖಾಲಿ ಎಲ್ಲನೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬ್ರೇಕ್ಫಾಸ್ಟು. ಲಾಸ್ಟು ತಂದೂರಿ ಚಾಯ್ ಅಂತೂ ದಿ ಬೆಸ್ಟ್ ಗೈಸ್, ಶೋ ಸ್ಟಾಪರ್ ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿದೆ. ಪ್ರೈಸ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ, ಇಸ್ಕೊಂಡು ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡ್ತೀನಿ, ಜಸ್ಟ್ ಗೋ ಒಂದು ಚೆಕ್ ಇಡೋದು. ಗೈಸ್, ಸಿಕ್ಕಾಪಟ್ಟೆ ಟೋಟಲಿ ವರ್ತ್ ಇಟ್ ಪ್ಲೇಸು. ನೀವೆಲ್ಲ ಅದೇ ಸರೌಂಡಿಂಗಲ್ಲಿದ್ದರೆ ಬಂದು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಗೈಸ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್.